ಇಂಥ ರೀತಿಯಿಂದ ನಾವು ಬದುಕಬೇಕು. ಅದಕ್ಕೋಸ್ಕರ ಏನು ಅಂದರೆ ಸಾಧವ ಸಾತ್ವಿಕವಾದ ಜೀವನವನ್ನು ನಡೆಸಬೇಕು ಅಂತ. ಸಾತ್ವಿಕರು ಅಂದರೆ ಯಾರು, ಸಾಧುಗಳು ಅಂದರೆ ಯಾರು? ಈಗ ಭಾಗವತದ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾರೆ ಏನು ಅಂದರೆ, ಧರ್ಮ ಪ್ರವಚಿತ ಕೈತೋತ್ರ, ಅದನ್ನು ನಿರ್ಮತ್ಸರಾಣಾಂ ಸತಾಂ ಅಂತ ಒಂದು ಮಾತು ಹೇಳ್ತಾರೆ. ಈ ಗ್ರಂಥ ಸಜ್ಜನರಿಗೆ ಅಂತ. ಅಂದರೆ ಸಜ್ಜನರು ಅಂದರೆ ಯಾರು, ಯಾರನ್ನು ಸಜ್ಜನರು ಅಂತ ನಾವು ಪರಿಗ್ರಹಿಸಬೇಕು. ನಮಗೇನು ಗೊತ್ತಲ್ಲ, ಯಾರು ನಮಗೆ ಫೇವರಬಲ್ ಆಗಿದ್ದಾರೆ ಅವರೆಲ್ಲ ಸಜ್ಜನರು, ನಮ್ಮನ್ನು ವಿರೋಧ ಮಾಡ್ತಾರೆ ಅವರೆಲ್ಲ ದುರ್ಜನರು, ನಮಗೂ ಅಷ್ಟೇ ಅದಲ್ಲ ಅಂತಾರೆ. ಸಜ್ಜನರು ಯಾರು ಅಂತ ಮೊದಲು ಗುರುತಿಸ್ಕೋ. ಯಾರಪ್ಪ? ಅದಕ್ಕೆ ಲಕ್ಷಣ ಹೇಳ್ತಾನೆ ಕಪಿಲ, ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತ ಸಾಧವ ಸಾಧುಭೂಷಣ ಅಂತ. ತಿತಿಕ್ಷವ, ಜೀವನದಲ್ಲಿ ಎಂಥ ಸಮಸ್ಯೆ ಬಂದರೂ ಅದನ್ನು ಸಹನೆ ಮಾಡಿಕೊಂಡು ಬದುಕಬಲ್ಲವರು ಅಂದರೆ ಅಂದರೆ ಟಾಲರೆನ್ಸ್. ಅಲ್ಲಿ ತಿತಿಕ್ಷ ಅಂದರೆ ಈಗ ನಿಮಗೆ ಈಗ ಪ್ರಸಿದ್ಧವಾದ ದೃಷ್ಟಾಂತ ಜೀಸಸ್ ಕ್ರೈಸ್ಟನ್ ಅಂತ ಹೇಳ್ತಾರೆ ವಿಷಯ ಹೌದಲ್ಲ. ಅವನಿಗೆ ಮೊಳೆ ಹೊಡೆದು ಕ್ರೂಸಿಫಿಕ್ಷನ್ ಮಾಡಿ ಅವನು ಮೊಳೆ ಹೊಡೆದ್ರೆ ದೇವರೇ ಅವರನ್ನು ಕ್ಷಮಿಸಿಬಿಡು, ಯಾಕೆಂದ್ರೆ ತಾವು ಏನು ಮಾಡ್ತೇವೆ ಅಂತಲೇ ಗೊತ್ತಿಲ್ಲ ಅವರಿಗೆ ಅಂತ ಹೇಳಿದ್ದಾರೆ. ಇದು ನಿಜವಾದ ತಿತಿಕ್ಷೆ ಅಂದರೆ ನಮಗೆ ಪ್ರಾಣಾಂತಿಕವಾದ ಹಿಂಸೆ ಕೊಟ್ಟವರನ್ನು ಕೂಡ ಭಗವಂತ ಅವರಿಗೆ ಅವರನ್ನು ಕ್ಷಮಿಸಿಬಿಡು, ಅವಳಿಗೆ ಒಳ್ಳೆ ಬುದ್ಧಿ ಕೊಡು ಅಂತ. ಹೊರತು ನಮಗೆ ಅನ್ಯಾಯ ಮಾಡಿದವರು ಹಾಳಾಗಿ ಹೋಗಲಿ ಅವರು ಅಂತ ಯಾವತ್ತೂ ಬಾಯಿಗೆ ಬರೋಲ್ಲ. ಯಾವತ್ತೂ ಕೂಡ ನಮಗೆ ಆಗದವರನ್ನ ಅವ್ರು ಹಾಳಾಗಿ ಹೋಗಲಿ, ಅವ್ರು ಸತ್ತರೆ ಒಂದು ನೋಟು ಹಾಲು ಕುಡಿತೇನೆ, ಇಂಥ ಮಾತುಗಳು ಸಜ್ಜನರ ಬಾಯಲ್ಲಿ ಬರೋಲ್ಲ. ಎಂಥ ದುಷ್ಟರನ್ನು ಒಳ್ಳೇದು ಮಾಡು ದೇವರೇ, ಅವರಿಗೆ ಕ್ಷಮಿಸಿಬಿಡು ಅವರನ್ನು ಅಂತ ಬಂದಿತ್ತು ತಿತಿಕ್. ನಾನು ನೋಡಿ ಒಂದು ಸರ್ತಿ ಒಂದು ಕತೆ ಹೇಳಿದ್ದೆ ನಾನು ಹಿಂದೆ, ಒಬ್ಬರು ಅವಧೂತರು ಸುಬ್ರಹ್ಮಣ್ಯ ದೇವಸ್ಥಾನದ ಹೊರಗಿದ್ದೆ ಚಪ್ಪಲಿ ಇಟ್ಟು ಒಳಗೆ ಹೋಗಿತ್ತು. ನಾನು ಅವರು ಹೊತ್ತು ವಾಪಸ್ ಹೋಗಲು ಹೋಗುವಾಗ ಚಪ್ಪಲಿ ಯಾರೋ ಕೈಗೊಟ್ಟು ಬಿಟ್ಟಿದ್ದಾರೆ. ನಾವು ಅದೇ ಬೈತೇವೆ ಅಲ್ವಾ, ದೇವಸ್ಥಾನಕ್ಕೆ ಬಂದರೂ ಈ ಬುದ್ಧಿ ದುರ್ಬುದ್ಧಿ ಬಿಡಲಿಲ್ಲ, ಚಪ್ಪಲಿ ಕದೀತಾರೆ ಕಣ್ಣರು ಎಂಥ ಜನ ಅಂತ. ನಾನು ಅವ್ರ ಹತ್ರ ಅವ್ರು ಚಪ್ಪಲಿ ಹುಡುಕ್ತಾ ಇದ್ದಾರೆ ಹೀಗೆ, ಎಲ್ಲ ಚಪ್ಪಲಿ ಇಲ್ಲ. ನಾನು ಕೇಳಿದೆ ಏನು ಕೊಟ್ರೆ, ನಿಮ್ಮ ಚಪ್ಪಲಿಗೂ ಕೈ ಕೊಟ್ರ ಅಂತ ಕೇಳಿದೆ. ಅದಕ್ಕೆ ಅವ್ರ ಉತ್ತರ ಏನು ಗೊತ್ತಾ, ಕೋಪವೇ ಇಲ್ಲ. ಅವ್ರು ಹೇಳ್ತಾರೆ, ಇರಲಿ ಬಿಡಿ, ನನಗಿಂತ ಹೆಚ್ಚು ಅಗತ್ಯ ಇದ್ದವರು ಯಾರೋ ಒಯ್ದಿದ್ದಾರೆ. ಅವ್ರ ಪಾಪ ಕಾಲದಲ್ಲಿ ನನ್ನ ಚಪ್ಪಲಿ ನಡಿಲಿಕ್ಕೆ ಆಗುತ್ತೆ, ಅವರಿಗೆ ಆಗೋದಿಲ್ಲ ಕಾಣುತ್ತೆ, ಕೋಪವೇ ಇಲ್ಲ. ಇದು ತಿತಿಕ್ಷ ಅಂದರೆ ನಮಗೆ ಅನ್ಯಾಯ ಮಾಡಿದವರ ಮೇಲೆ ಕೂಡ ಅಸಮಾಧಾನ ಇಲ್ಲ. ಈ ರೀತಿಯ ಯಾರ ಮೇಲೂ ಕೋಪ ಅಸಹನೆಯನ್ನು ಬೆಳೆಸ್ಕೊಳ್ಳದೆ ಇರುವುದು ತಿತಿಕ್ಷವ. ಯಾಕೆ ಅಂದರೆ ಕಾರುಣಿಕ, ಎಲ್ಲರ ಮೇಲೂ ಅವರಿಗೆ ಕರುಣೆ, ಕರುಣೆ ಇದ್ದಾಗ ಈಗ ನಮ್ಮ ಮಕ್ಕಳು ಅನ್ಯಾಯ ಮಾಡಿದ್ರೆ ನಾವು ಬೈಯೋಲ್ಲ, ಅಪರಾಧ ಮಾಡೋದು ಏನೋ ಪಾಪ, ಏನೋ ಪಾಪ ಅಂತ ಶಬ್ದ, ಯಾಕೆಂದ್ರೆ ನಾವು ಪ್ರೀತಿಸ್ತೇವೆ ಮಕ್ಕಳನ್ನು, ಅವು ಮೇಲೆ ಕರುಣೆ ಇದೆ. ಆದರೆ ನೆರೆಮನೆಯ ಮಕ್ಕಳಾದರೆ ಕೊಬ್ಬು ಬರುತ್ತೆ, ನಮ್ಮ ಮಕ್ಕಳಾದರೆ ಕೊಬ್ಬು ಬರೋಲ್ಲ. ಕಾರಣ ನಮ್ಮ ಮಕ್ಕಳು ಅಂದರೆ ಅದು ನಮ್ಮ ಅನ್ನೋದರಿಂದ ಬಂದದ್ದು ಅದಲ್ಲ. ಇದೇನು ಅಂದರೆ ಮನುಷ್ಯ ಮಾತ್ರದಲ್ಲಿ ಅಲ್ಲ, ಪ್ರಾಣಿ ಮಾತ್ರದಲ್ಲಿ ಕರುಣೆ ಇರಬೇಕು. ಯಾವ ಪ್ರಾಣಿಗೂ ಕಷ್ಟ ಆಗಬಾರದು ಅನ್ನತ್ತ ಕಾರುಣಿಕ. ನನಗೆ ನಮ್ಮ ಅಪ್ಪನ ನೆನಪಾಗೋದು, ಇವಾಗ ಕಮ್ಮಿ ಏನೇನು ಇಲ್ಲ, ಹಿಂದೆ ತುಂಬ ತಗಣೆಗಳಿದ್ದವು ಮಂಚದಲ್ಲಿ. ಏನಂದರೆ ಉಡುಪಿಯಲ್ಲಿ ಬೇಜಾರ ಮಠದಲ್ಲಿ ಆಫೀಸು ನಾನು ಕುರ್ಚಿಯಲ್ಲಿ ಕೂತ್ರೆ ಉದ್ದರೆ ದಾರ ಕರ ಬರ್ತಿದ್ದವು ತಗಡೆಗಳು. ಈಗೆಲ್ಲ ಕಮ್ಮಿ ಆಗಿದ್ದಾವೆ, ಎಲ್ಲ ಒಂದು ನಿರ್ಣಾಮ ಆಗಿದ್ದಾವೆ. ಸರಿ, ನಮ್ಮ ತಂದೆಯವರ ಮಂಚದಲ್ಲಿ ತಗಣೆಗಳು ಕಮ್ಮಿ ಬಂದಿದ್ದವು. ನಾನು ಹೇಳಿದೆ ಅದು ತೆಂಗಿನ ಎಣ್ಣೆ ಬಿಟ್ಟರೆ ಸಾಯಿತು, ಸುಲಭ ಉಪಾಯ ನಮಗೆಲ್ಲ ಕಾಡೋದು ವಿಧಾನ, ಅದು ತೆಂಗಿನ ಎಣ್ಣೆ ಡ್ರಾಪ್ಸ್ ಹಾಕಿಬಿಟ್ರೆ ಸರಿ ಪೂರ್ತಿ ಸಾಯ್ತವೆ. ನಮ್ಮ ಅಪ್ಪ ಹೇಳಿದರು, ಸಾಯಿಸ್ಬೇಡ ಬದುಕಲಿ ಪಾಪ, ಅದು ನಮ್ಮ ಹಾಗೆ ಬದುಕಲಿ ಅದನ್ನು ಸಾಯಿಸ್ಬೇಡ. ಏನು ಒಂದೊಂದು ತಗಣೆ ಎತ್ತಿಕೊಂಡು ತೋಟದಲ್ಲಿ ಬಿಸಾಡಿ ಬರ್ತಿದ್ರು, ಸಾಯ್ಬಾರ್ದು ಅದು ಪಾಪ, ಅದು ಒಂದು ಜೀವ ಅಲ್ವ ಅಂತ. ಇದು ಕಾರುಣಿಕ. ಕರುಣೆ ಅಂದರೆ ಯಾವ ಪ್ರಾಣಿಯನ್ನು ಸಾಯುವುದನ್ನು ಸಹಿಸುವುದಿಲ್ಲ, ಎಲ್ಲ ಪ್ರಾಣಿಗಳಿಂದಲೇ ಕರುಣೆ. ಬರೀ ಮನುಷ್ಯರು, ನಮ್ಮ ಪೈಕಿಯವರ ಮೇಲೆ ಕರುಣೆ ಅಲ್ಲ, ಅದು ಅರ್ಜುನಿಗೆ ಬಂದಿದ್ದಲ್ಲ, ನಮ್ಮ ಪೈಕಿಯವರು ಸಾಯ್ತಾರೆ ಅಂದರೆ ಇದು ಬೇಡ ಅಂತ, ಅದು ಹೇಳಿದ್ದನ, ಅದು ಕರುಣೆ ಅಂತ. ಯಾವ ಪ್ರಾಣಿಯೂ ಸಾಯಬಾರದು, ಪ್ರಾಣಿ ಮಾತ್ರದ ಮೇಲೆ ಕರುಣೆ. ಇದು ಎರಡನೆಯ ಸಜ್ಜನಿಕೆಯ ಲಕ್ಷಣ.
ಯತೀಕ್ಷವ ಕಾರುಣಿಕಾಹ ಆಮೇಲೆ ಸುಹೃದ ಸರ್ವದೇಹಿನಾಂ ಎಲ್ಲರಲ್ಲಿಯೂ ಒಳ್ಳೆಯ ಭಾವನೆ ಯಾರಲ್ಲಿಯೂ ಅವನನ್ನು ನೋಡಿದ್ರೆ ಆಗೋದಿಲ್ಲ ಇವನನ್ನು ನೋಡಿದ್ರೆ ಆಗೋದಿಲ್ಲ ಆ ಪಂಚಾಯತ್ಗೆ ಇಲ್ಲ ಎಲ್ಲರಲ್ಲಿಯೂ ಪ್ರೀತಿ ಪ್ರೇಮದ ಭಾವನೆ ಅದರಿಂದಲೇ ಅಜಾತಶತ್ರುವ ಅವರಿಗೆ ಶತ್ರುಗಳೇ ಇಲ್ಲ ಯಾರನ್ನು ಕೂಡ ದ್ವೇಷಿಸುವುದೇ ಇಲ್ಲ ಧರ್ಮರಾಜನಿಗೆ ಈ ಹೆಸರಿತ್ತು ಅವನು ಪ್ರಾಣಿ ಮಾತ್ರವನ್ನು ಪ್ರೀತಿಸಿದವ ತನ್ನ ಶತ್ರುಗಳಿಗೆ ಹಿಂಸೆ ಆದಾಗ ಕೂಡ ಸಂಕಟ ಪಟ್ಟವ ಅವನು ಕ್ಷತ್ರಿಯರಲ್ಲೇ ಒಂದು ಅಪವಾದ ಅವನು ಯುದ್ಧ ಮಾಡಲೇ ಇಲ್ಲ ಕೊನೆಗೆ ಒಂದು ಸ್ವಲ್ಪ ಕೊನೆ ದಿವಸ ಒಂದು ಯುದ್ಧ ಹಿಡಿದ್ರೆ ಅವನು ಶಿಬಿರದಲ್ಲಿ ಕೂತ್ಕೊಂಡು ಏನಾಯಿತು ಸುದ್ದಿ ಮಾತ್ರ ಕೇಳೋದು ಅವನು ಯುದ್ಧ ರಂಗಕ್ಕೆ ಹೋಗಲಿಲ್ಲ ಅವನಿಗೆ ನೆತ್ತರ ನೋಡಿದ್ರೆ ತಲೆ ತಿರುತ್ತಿತ್ತು ಅವನಿಗೆ ಅವನು ಯುದ್ಧ ಮಾಡೋದೇ ಹಾಗೆ ಒಳ್ಳೆಯ ವೀರ ಆದರೆ ಕರುಣಾಳು ಅಜಾತಶತ್ರು ಅಂತ ಅವನಿಗೆ ಹೆಸರು ಕೊಟ್ಟರು ಆಗ ಅದು ನಿಜವಾಗಿ ಸಜ್ಜನರ ಲಕ್ಷಣ ಅಂತ ಯಾರು ಶತ್ರುಗಳು ಅಂತ ಇಲ್ಲ ಅವರಿಗೆ ಯಾಕೆಂದರೆ ಶಾಂತ ಅಂದರೆ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿದೆ ಯಾರನ್ನು ದ್ವೇಷಿಸುವುದಕ್ಕೆ ಅವಕಾಶವೇ ಇಲ್ಲ ಅವರಿಗೆ ಸಾಧವ ಅಂಥವರು ಸಾಧವ ಸಾಧುಭೂಷಣ ಅವರು ಸಜ್ಜನರಿಗೆ ಅಲಂಕಾರವಾಗಿರತಕ್ಕಂಥ ಸಜ್ಜನರು ಒಂದು ಈ ರೀತಿಯ ಮನೋಭಾವ ಇರತಕ್ಕವರು ಸಜ್ಜನರು ಅಷ್ಟೇ ಅಲ್ಲ ಮೈ ಅನನ್ಯೇನ ಭಾವೇನ ಭಕ್ತಿಂ ಗುರುವಂತಿ ಏ ದೃಢ ಅಷ್ಟೇ ಸಾಲದು ಸಜ್ಜನರು ಅಂತನ್ನೋದಕ್ಕೆ ನನ್ನಲ್ಲಿ ಅನನ್ಯವಾದ ಭಕ್ತಿ ಅನನ್ಯವಾದ ಭಕ್ತಿ ಅಂದರೆ ನನ್ನ ಹಾಗೆ ನನ್ನಲ್ಲಿ ಎಷ್ಟು ಭಕ್ತಿ ಮಾಡ್ತಾರೋ ಅಷ್ಟು ಭಕ್ತಿಯನ್ನು ಇನ್ನೊಬ್ಬರಲ್ಲಿ ಮಾಡಿದರೆ ಅದು ಅನ್ಯ ಭಕ್ತಿ ಆಯಿತು ಅದಿಲ್ಲ ಕೇವಲ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಮಾಡತಕ್ಕಂಥವರು ಅವರು ಸಜ್ಜನರು ಅದು ಮೈ ಭಕ್ತಿ ಮುಂಗುರುವಂತಿ ಭಗವಂತ ನನ್ನಲ್ಲಿ ಅಂತ ಹೇಳ್ತಾನೆ ಕೃಷ್ಣನು ಕೂಡ ಮೈಜ ಅವ್ಯಭಿಚಾರಿ ಭಕ್ತಿ ಅವ್ಯಭಿಚಾರಿಣಿ ಅಂತ ಗೀತೆಯಲ್ಲಿ ನನ್ನಲ್ಲಿ ನಿರಂತರ ಭಕ್ತಿ ಮಾಡುವವರು ಅಂತ ಅಲ್ಲಿ ಕೂಡ ಜೀವನದಲ್ಲಿ ಅನುಸರಿಸಬೇಕಾದ ಮುಖ್ಯ ಗುಣಗಳು ಅಂತ ಹೇಳುವಾಗ ಇದನ್ನು ಮೈಜ ಅನನ್ಯ ಯೋಗ್ಯನ ಭಕ್ತಿ ಅವ್ಯಭಿಚಾರಣೆ ಎಂದು ಮಾತನ್ನು ಹೇಳಿದ್ದಾನೆ ಅದನ್ನೇ ಇಲ್ಲಿ ಕಪಿಲ ರೂಪದಲ್ಲಿ ಭಗವಂತ ಹೇಳ್ತಾನೆ ಭಕ್ತಿ ಅನನ್ಯೇನ ಭಾವೇನ ಭಕ್ತಿ ಮುಂಗುರುವಂತಿ ಏ ದೃಢ ನಯರಲ್ಲಿ ಅನನ್ಯವಾದ ಭಕ್ತಿ ಅಂದರೆ ಆ ಭಕ್ತಿ ಅನ್ಯತ್ರ ಇಲ್ಲ ಭಕ್ತಿ ಎಲ್ಲರಲ್ಲೂ ಸಮಾನವಾದ ಭಕ್ತಿ ಅಲ್ಲ ಭಗವಂತ ಅಂದರೆ ಅದು ಒಂದೇ ಏಕನಿಷ್ಠೆ ಮೈ ಅನನ್ಯೇನ ಭಾವೇನ ಭಕ್ತಿ ಮುಂಗುರುವಂತಿ ದೃಢ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಃ ನನಗೋಸ್ಕರ ಉಳಿದ ಎಲ್ಲ ಕೆಲಸಗಳನ್ನು ಬಿಟ್ಟವರು ಅಂದರೆ ಭಗವಂತನ ಪ್ರೀತಿಗೆ ಗೋಸ್ಕರ ಅವನೇನಾದ್ರು ಮಾಡುವುದಿದ್ದರೆ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅದು ಬಿಟ್ಟು ಬೇರೆ ಕ್ರಿಯೆಯೇ ಇಲ್ಲ ಭಗವಂತನಿಗೆ ಬಿಟ್ಟು ತನಗೆ ಸ್ವಂತಕ್ಕೆ ಅಂತ ಕರ್ಮವೇ ಇಲ್ಲ ತಮ್ಮ ಸ್ವಂತ ಹಿತಾಸಕ್ತಿಗೆ ಏನನ್ನೂ ಮಾಡದವರು ತ್ಯಕ್ತ ಸ್ವಜನ ಬಾಂಧವ ಅವರಿಗೆ ತಮ್ಮವರು ತಮ್ಮ ಬಂಧುಗಳು ಇಲ್ಲವೇ ಇಲ್ಲ ಯಾಕೆಂದರೆ ಬಾಂಧವ ಎಲ್ಲರೂ ವಿಶ್ವದಲ್ಲಿರ್ತಕ್ಕ ಜೀವ ಮಾತ್ರವೂ ನನ್ನ ಬಾಂಧವರು ನಮ್ಮ ಸ್ವಜನರು ಹೊರತು ಇವರು ನಮ್ಮವರು ಇವರು ನಮ್ಮ ಪೈಕಿ ಅವರು ಬೇರೆ ಈ ಡಿಸ್ಕ್ರಿಮಿನೇಷನೇ ಇಲ್ಲ ಈ ರೀತಿ ಇದ್ದವರು ಆಮೇಲೆ ಮದಾಶ್ರಯ ಕಥಾ ಕೃಷ್ಟಾ ಶೃಣ್ವಂತಿ ಕಥೆಯಂತಿ ಚ ಅವರೇ ನನ್ನ ಬಗೆಗಿನ ಕಥೆಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಹೋದರು ಖುಷಿ ದುಷ್ಟಾ ಭಗವಂತನ ಗುಣಗಾನವನ್ನು ಹೇಳುವುದರಲ್ಲಿ ಕಥೆಯಲ್ಲಿ ಕೇಳುವುದರಲ್ಲಿ ಸಂತೋಷ ಅವರಿಗೆ ಅದು ಬಿಟ್ಟು ಬೇರೆ ಹಾಡು ಹರಟೆ ಕೇಳುವಂಥ ಆಸಕ್ತಿಯೇ ಇಲ್ಲ ತಪಂತಿ ವಿವಿಧಾನ್ನ ತಾಪಾನ್ನ ಐಕಾತ್ಮ್ಯ ಗತ ಚೇತಸ ವಿವಿಧಾನ್ನ ತಾಪಾನ್ನ ತಪಂತಿ ಏನೇನೋ ಬಗೆ ಬಗೆಯ ವ್ರತಾನುಷ್ಠಾನಗಳು ಬ್ರಹ್ಮಚರ್ಯಾದಿಕಂ ತಪಃ ಅಂತ ಬ್ರಹ್ಮಚರ್ಯ ಪಾಲನೆ ಉಪವಾಸಾದಿಗಳು ಇಂಥ ಅನೇಕ ನಿಷ್ಠೆಗಳು ಇನ್ನು ವಿಶೇಷ ಅಂದರೆ ಚಳಿಗಾಲದಲ್ಲಿ ಕಂಠಲಗ್ನ ಜಲದಲ್ಲಿ ಕೂತು ಸಾಧನೆ ಮಾಡುವುದು ಪಂಚಾಗ್ನಿ ಮಧ್ಯದಲ್ಲಿ ಕೂತು ಸಾಧನೆ ಮಾಡುವುದು ಇದೆಲ್ಲ ಹಿಂದಿನವರ ಹಠಯೋಗ ಅಂಥ ವಿವಿಧವಾದ ತಾಪಕವಾದಂಥ ವ್ರತಗಳನ್ನು ಆಚರಿಸ್ತಾರೆ ಯಾಕೆಂದರೆ ಐಕಾತ್ಮ್ಯ ಗತ ಚೇತಸಃ ಐಕಾತ್ಮ್ಯಂ ಪರಮಾತ್ಮ ಅಂತ ಹೇಳಿಕೊಳ್ಳೋನು ಒಬ್ಬನೇ ಇರುವುದು 25 ದೇವರುಗಳಿಲ್ಲ ಆ ಏಕನಾದಂಥ ಪರಮಾತ್ಮನಲ್ಲಿ ಮನಸ್ಸನ್ನು ನೆಟ್ಟು ಅಂಥ ಪರಮಾತ್ಮನಲ್ಲಿ ಏಕನಿಷ್ಠೆ ಇದೆ ಇವರು ಯಾರು ತಯೇತೇ ಸಾಧವ ಸಾಧ್ವಿ ಇವರು ಸಾಧುಗಳು ಸಾಧ್ವಿ ಅಂತ ತಾಯಿಯ ಸಂಬೋಧನೆ ನೀನು ಸಾಧು ನೀನು ಸಾಧ್ವಿ
ಆದರೆ ಈ ರೀತಿಯ ಗುಣಗಳು ಉಳ್ಳವರು ಎಲ್ಲರೂ ಸಾಧುಗಳು. ಮತ್ತೆ ಅಷ್ಟೇ ಅಲ್ಲ, ಸರ್ವ ದೋಷ ವಿವರ್ಜಿತ ಅವರಲ್ಲಿ. ಈಗ ಸಂಘದೋಷ ಅಂತ ಹೇಳ್ತೇವೆ, ಅವರನ್ನು ನಡೆಯಲ್ಲ, ಎಲ್ಲ ದೋಷಗಳಿಂದ ದೂರವಾಗಿರುವವರು. ಆದರೆ ಸಂಘಸ್ಥೇಶ್ವತತೆ ಪ್ರಾರ್ಥ್ಯ, ಅವರು ಎಲ್ಲ ಸಂಘಗಳನ್ನು ತೊರೆದವರು. ಸರ್ವಸಂಘ ವಿವರ್ಜಿತ, ಅದರಿಂದ ಸರ್ವ ದೋಷ ವಿವರ್ಜಿತ. ಆದರೆ ಅವರಲ್ಲಿ ಸಂಘ ನಮಗೆ ಬೇಕು, ಅವರು ಯಾರ ಸಂಘವೂ ಮಾಡುವುದಿಲ್ಲ. ಆದರೆ ಸಂಘಸ್ಥೇಶ್ವತತೆ ಪ್ರಾರ್ಥ್ಯ, ನಾವು ಅಂಥವ್ರ ಸಂಘ ಮಾಡಬೇಕು. ಯಾಕೆಂದರೆ ಅವರು ಸಂಘ ದೋಷ ಪರಿಹಾರ ಮಾಡ್ತಾರೆ. ಅವರಿಂದ ನಾವು ಈಗ ಸಂಘ ದೋಷ, ಸಜ್ಜನರ ಸಂಘ ದೋಷ ಅಲ್ಲ, ದುರ್ಜನರ ಸಂಘ ದೋಷ. ಆದ್ದರಿಂದ ಅವರು ಸಂಘ ದೋಷ ಹರ ಹಿತೆ, ಯಾವುದೇ ಒಂದು ಸಂಘದಿಂದ ಬರ್ತಕ್ಕಂಥ, ಒಡನಾಟದಿಂದ ಬರ್ತಕ್ಕಂಥ, ಅವರ ಲೇಪದಿಂದ ಬರ್ತಕ್ಕಂಥ ನಮ್ಮ ದೋಷಗಳನ್ನು ಇಂಥ ಸಜ್ಜನರ ಸಂಘ ಪರಿಹಾರ ಮಾಡುತ್ತೆ. ಅದರಿಂದ ಎಲ್ಲಿ ಸಜ್ಜನರು ಕಾಣಸಿಗುತ್ತಾರೆ ಅಂಥವರ ಸಹವಾಸ ಮಾಡು. ಸಜ್ಜನರನ್ನು ಮೊದಲು ಗುರುತಿಸು, ಅಂಥ ಸಜ್ಜನಿಕೆಯ ಲಕ್ಷಣಗಳನ್ನು ನಿನ್ನಲ್ಲಿ ಬೆಳೆಸಿಕೋ, ಮತ್ತು ಅಂಥ ಸಜ್ಜನರ ಒಡನಾಟ ಮಾಡು. ಅದು ಅಧ್ಯಾತ್ಮ ಸಾಧನೆಗೆ ಬಹಳ ದೊಡ್ಡ ಸಹಾಯಕ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವಳು ಮತ್ತೆ ನನಗೆ ಅಧ್ಯಾತ್ಮವನ್ನು ಉಪದೇಶ ಕೊಡು ಅಂತ ಕೇಳಿಕೊಳ್ತಾಳೆ. ಮತ್ತೆ ಅಧ್ಯಾತ್ಮದ ಉಪದೇಶ ಪ್ರಾರಂಭಿಸ್ತಾನೆ. ಅದನ್ನು ಈ ಒಂದು ಸಂಗತಿಯನ್ನು ತಂದರೆ ನಾನು ನೆನಪಿಸ್ಬೇಕು ನಿಮಗೆ. ನಾಳೆ ಮತ್ತು ನಾಡಿದ್ದು ಅದು ಕಪಿಲ ಉಪದೇಶ ಮಾಡೋದಿಲ್ಲ, ಮೂರನೇ ಆಚೆ ನಾಡಿದ್ದು 14ನೇ ತಾರೀಕಿಗೆ 11, 12, 13, 12, 12 ದಿವಸ ಕಪಿಲನ ಉಪದೇಶ ಮಾಡೋಲ್ಲ ಅನಧ್ಯಾಯ. ಆದ್ದರಿಂದ ನಾಳೆ ಎಲ್ಲೋ ಒಂದು ಕಡೆ ಹೋಗಲಿಕ್ಕಿದೆ ನನಗೆ, ನಾಡಿದ್ದು ನಾನು ಮೈಸೂರು ಕಡೆ ಹೋಗಲಿಕ್ಕಿದೆ. ನಾಡಿದ್ದು ನಿಮ್ಮ ಅನುಮತಿ ಕೇಳಿಕೊಂಡು 2 ದಿವಸದ ವಿಶ್ರಾಂತಿ ಈ ಕಾರ್ಯಕ್ರಮಕ್ಕೆ. ಅದರ ಆಚರಿಸಿದ 14ನೇ ತಾರೀಕಿನ ದಿವಸ ಸಂಜೆ ಕಪಿಲೋಪದೇಶ ಪ್ರಾರಂಭ ಆಗುತ್ತೆ. ಅಲ್ಲಿ ನಮಗೆ 2 ದಿವಸ ಮಧ್ಯದಲ್ಲಿ ವಿಶ್ರಾಂತಿ ಇದೆ. ಈ ಕಪಿಲ ಹೇಳಿದ್ದನ್ನು ಮನನ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಕಪಿಲ ಒದಗಿಸಿಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಮತ್ತು 14ನೇ ತಾರೀಕಿನ ದಿವಸ ಸಂಜೆ ಸೇರಿದಾಗ ಕಪಿಲೋಪದೇಶದ ಮುಂದಿನ ಭಾಗವನ್ನು ಚಿಂತನೆ ಮಾಡೋಣ. ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.